रमेश जारकिहोली सीडी केस मत्तोंदु ट्विस्ट सिक्किदे एसआईटी तनिखे प्रश्निसी युवतियिंद हाईकोर्ट के अर्जी सल्लिके आगिदे एसआईटी तनिखे रद्दुपडिसुवंते कोरी अर्जी सल्लिके आगिदे टीम रचिसबेकु अंत आके मनवियन्न माड्कोंडिरोदु ई हिंदेनु आके वीडियोगळन्न रिलीज माडिदंत टाइम नल्लि एसआईटी मेले तनगे नंबिके इल्ल तनिखे ओंदु प्रभाव बीरी आग्ता इरोंगे कानिस्ता इदे वन साइडेड तर अन्निस्ता इदे अंतेल्ल आके आरोपगळन्न माडिदळु मतोंदु ट्विस्ट अन्न युवती कोट्टिदाळे अंद्रे हाईकोर्ट नल्लि अर्जी हाकि ईगिरुवंत एसआईटी एनिदे अदन्न नीवु रद्दुपडिसबेकागुत्ते मत्तोंदु टीम रचने माडोदक्के नीवु पर्मिशन कोडबेकु आदेश कोडबेकु अंत रिक्वेस्ट अन्न आके माड्कोंडिदाळे एसआईटी सरकार पोलीस आयुक्तरिगू कूड नोटिस इश्यू आगिदे अन्नो विचार गोत्तागता इदे न्यायमूर्ति एस विश्वजित शेट्टि अवरिंद पीठदिंद ईग नोटिस इश्यू आगिदे मुंदे ओंदिष्टु बेळवणिगे बहुशः ई केसल्लि मत्तष्टु आगबहुदु ಅಂದ್ರೆ ತನಗೆ ಒಂದು ತನಿಖಾ ಸಂಸ್ಥೆ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಜಿದಾರರೇ ಹೇಳಿದಾಗ ಬಹಿರಂಗವಾಗಿ ಆರೋಪ ಮಾಡಿದಾಗ ಮತ್ತೆ ಕೋರ್ಟ್ ಮೊರೆ ಹೋದಾಗ ಈಗ ಕೋರ್ಟ್ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದೆ ಆ ನೋಟಿಸ್ ಆಧಾರದ ಮೇಲೆ ಈಗ ಕಮಿಷನರ್ ಏನು ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಮತ್ತೆ ಎಸ್ಐಟಿ ಈಗ ಇವಾಗಿರುವಂತ ಒಂದು ಸದಸ್ಯರನ್ನ ಬಿಟ್ಟು ಬೇರೆ ಟೀಮ್ ರಚನೆ ಮಾಡುತ್ತಾ ನೋಡಬೇಕು ಇನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ ಆರೋಪಿಗಳು ಎನ್ನಲಾದ ನರೇಶ್ ಮತ್ತು ಶ್ರವಣ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ಕಳೆದ ವಾರ ವಾದ ಪ್ರತಿವಾದ ಆಗಿದ್ದು ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಕೆಲ ಹೊತ್ತಿನಲ್ಲಿ ಈಗ ಸಿಸಿಎಚ್ 91 ಕೋರ್ಟ್ನ ನ್ಯಾಯಾಧೀಶರು ಜಾಮೀನು ಆದೇಶದ ತೀರ್ಪು ಪ್ರಕಟಿಸುವಂತ ಸಾಧ್ಯತೆಗಳಿದೆ ಇವತ್ತು ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅಂದ್ರೆ ಆರೋಪಿಗಳು ಅಂತ ಏನು ಸಾಬೀತಾಗಿಲ್ಲ ಅಂದ್ರೆ ಆ ಸ್ಥಾನದಲ್ಲಿ ಇರೋರು ಸಾಕಷ್ಟು ಅವರ ಮೇಲೆ ಡೌಟ್ ಇರೋದ್ರಿಂದ ಪೊಲೀಸರು ಕೂಡ ನಿರಂತರವಾಗಿ ಅವರಿಗೋಸ್ಕರ ಹುಡುಕಾಟ ಮಾಡ್ತಾ ಇದ್ರು ಆದ್ರೆ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ ಇದೀಗ ಜಾಮೀನು ಭವಿಷ್ಯ ಏನು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸ್ಪೋಟ್ ಕಟ್ವಸ್ಟ್ ಸಿಕ್ಕಿದೆ ಆದಷ್ಟು ಬೇಗ ನಿಮ್ಮ ನಿಲುವನ್ನ ತಿಳಿಸಿ ಅಂತ ಹೇಳಿದ್ಯಾ ಹಾಗಾದ್ರೆ ಹೈಕಮಾಂಡ್ ಸಿಎಂ ಯಡಿಯೂರಪ್ಪಗೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನಿಸಿದೆ ಅಂತ ಹೇಳಲಾಗ್ತಾ ಇದೆ ಸಾಕಷ್ಟು ಬೆಳವಣಿಗೆಗಳು ಆಫ್ ಕೋರ್ಸ್ ಬಿಜೆಪಿಯಲ್ಲಿ ಆಗ್ತಲೇ ಇದೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಗೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನೆ ಮಾಡಿದೆ ಆದಷ್ಟು ಬೇಗ ನಿಮ್ಮ ನಿಲುವು ಏನಂತ ಹೇಳಿ ಅಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ ಈಗ ಆರ್ಎಸ್ಎಸ್ ನಾಯಕರ ಮೂಲಕ ಸಂದೇಶ ರವಾನೆ ಬಗ್ಗೆ ಮಾಹಿತಿ ಸಿಕ್ಕಿದೆ